ಯಾವಾಗನು ಇಂಥ ಫಸಲು ಬೆಳೆದೇ ಇರಲಿಲ್ಲರೆ ಇದೊಂದರ ಹೊಸ ಫಸಲಪ್ಪ ಅಂತ ಬೆಳಗಾವಿ ಜಿಲ್ಲಾದ ಬೈಲಹೊಂಗಲ ತಾಲೂಕಿನ ಮೆಕಲಮರಡಿ ಸಿಮಿ ರೈತರು ಮಾತಾಡಕತ್ತಿದ್ರು ಇದನ್ನ ಕೇಳಿದ ನೇಸರ್ಗಿ ಪೊಲೀಸರ ಕಿವಿ ನೆಟ್ಟಗಾಗಿತ್ತು ಈ ಬಗ್ಗೆ ಇರುಬರೋ ಎಲ್ಲಾ ಮಾಹಿತಿ ತಗೊಂಡು ಎಸ್ಪಿ ನೇತೃತ್ವದಾಗ ದಾಳಿ ಮಾಡೇ ಬಿಟ್ರು ಆವಾಗ ಗೊತ್ತಾಗಿದ್ದು ಇದು ಪಾಪಿ ಅನ್ನು ಬೆಳಿ ಅಂತ ಇದನ್ನ ಬೆಳೆಸೋದು ಕಾನೂನು ಪ್ರಕಾರ ಅಪರಾಧ ಅಂತ ಬೆಳೆದ ರೈತ ಮಂದಿ ಪೊಲೀಸರ ಅತಿಥಿ ಆದ್ರ ಬೆಳಿಲಾರದವರು ಅಂತೂ ಬಚಾವಾದಪ್ಪ ಅಂತ ನಿಶ್ಚಿಂತೆ ಆದ್ರು बेळगावी जिल्ला नेसर्गी पोलीसर कर्कोंडु एस्पि संदीप पाटील साहेब्रु मादक पदार्थ तयारु माड्लिक्के बेळेसिद बेळेगळु होलगळ मेले हाकिद्र बैलहोंगल तालूकिन मेकलमरडियाग मादक द्रव्य तयारु माडक पापि गिड बेळेसिद्र यावद परवानगी मत्त माहितिनु इल्ल तुडगिले आर मंदि रैतरु नाक्त एकरेकिंत हेच्चिगे होलदागि बेळि बेळेदिद्रु नोड्रि ब्यारे बेळि नड नडुक ई बेळि बेळेदिद्रु ಸಾಮಾನ್ಯ ಮಂದಿ ಈ ಬೆಳಿಗೆ ಗಸಗಸೆ ಅಂತ ಹೇಳ್ತಾರ ಇದನ್ನ ಮಸಾಲೆ ಪದಾರ್ಥಕ್ಕೂ ಬಳಸ್ತಾರ ಇವುಗಳನ್ನು ರಾಜಸ್ಥಾನ ಹಿಮಾಲಯ ಹರಿಯಾಣ ಮತ್ತು ಉತ್ತರ ಪ್ರದೇಶದಾಗ ಅನುಮತಿ ಪಡೆದ ಬೆಳಿತಾರ ಬಹುತೇಕ ಉತ್ತರ ಭಾರತದಾಗ ತುಡಗ್ಲೇ ಬೆಳಿಯು ಈ ಗಿಡದಿಂದ ಅಫೀಮ್ ಮತ್ತು ಚರಸ್ ತಯಾರು ಮಾಡ್ತಾರ ಅಂತ ಹೇಳ್ತಾರ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗ 6 ಮಂದಿನ ಪೊಲೀಸರು ಬಂಧಿಸ್ಯಾರ नाक एक्री होलदाग बेळेद गसगसी गिड वशपडिसिकोंड्यार इदर रेट 6 लक्ष अंत अंदाज माड्यार कोल्हापुरद मनुष्योबाम ई बेळेयन्न बेळेयो माहिती नीडियार अंत दक्षिण भारतदाग इल्लद बेळि बेळेयो योजना माडिदवरु यारु इदर हिंदे यार्यार कैवाड ऐति होलदाग दुडु तिन्नो रैतरिगे इंथ मनी हाळ ऐडिया कोडोर हिंदिन सत्यवन्न पोलीसरु कण्हिडिबेकागैत नोड्रि श्रीनाथ जोशी सुवर्ण न्यूस 24/7 बेळगावी वरदक्षिणे आसेक भंड गंड आ लग्न हत्ते दिन हेणती कईकोटान चिक्कबळ्ळापुर जिला श्रीनिवासपुर तालूकिन चोक्करेड्डि हाळेग हिंगागिद्दु सिट्टिगे हेणती कडेयवरु हिंग्याक माडिदप्प अंत केळक होद्र अवर मेले कई माडान ಈಗ ಎಲ್ಲರ ಮೇಲೆ ಒದರಾಡಕತ್ತನಲ್ಲ ಇವನ ಹೆಸರು ಗಣೇಶ ಅಂತ ನೋಡ್ರಿ ಶ್ರೀನಿವಾಸಪುರ ತಾಲೂಕು ಚಕ್ರೆಡ್ಡಿ ಹಳ್ಳಿ ಗ್ರಾಮದವ ಲಗ್ನಾಗಿ 10 ದಿನಕ್ಕೆ ಹೆಂಡತಿನ ತವರೂರು ಗಟ್ಟಿದ ಭೂಪಾಯವ ಚಿಂತಾಮಣಿ ತಾಲೂಕಿನ ಗೌಡನಹಳ್ಳಿ ಗ್ರಾಮದಾಗ ಸುನಿತಾ ಅನ್ನಕಿನ ಕಳೆದ 5 ತಿಂಗಳ ಹಿಂದೆ ಮದುವೆಯಾಗಿದ್ದ ಆಕಿ ಮೇಲೆ ಅಕ್ರಮ ಸಂಬಂಧದ ಆರೋಪ ಹೊರಿಸಿ ಮನೆಯಿಂದ ಹೊರಗಟ್ಟ್ಯಾನ ಅಷ್ಟೇ ಅಲ್ಲದ ವರದಕ್ಷಿಣೆ ತರದಿದ್ರ ಕೊಂದಾ ಬಿಡ್ತೀನಿ ಅಂತ ಬೆದರಿಕೆ ಹಾಕಿದ್ದ ಹೀಗಾಗಿ ಸೀಟಿಗೆ ಅದ ಹುಡುಗಿ ಕಡೆ ಮಂದಿ ಹಿಂಗ್ಯಾಕ್ ಮಾಡ್ತೀಯೋ ರಾಜ ಅಂತ ಕೇಳಕ ಗಣೇಶನೂರಿಗೆ ಹೋದ್ರೆ ಸುನಿತಾ ಮತ್ತು ಅವರ ಕುಟುಂಬದವರ ಮೇಲೆ ದಾಳಿ ಮಾಡ್ಯಾರ ಅಲ್ಲದೆ ಸಿಕ್ ಸಿಕ್ಕಂಗ ಹೊಡೆದಾರ ನೋಡ್ರಿ ಮದುವೆ ಆದ 15 ದಿನಕ್ಕೆ ಅವನು ಮನೆ ಕಳಿಸಬೇಕು ಸರ್ ಅವರು ಬೇರೆ ಸಂಬಂಧ ಇದೆ ಅವರ ಸಂಬಂಧ ಅವರ ಸಂಬಂಧಿಕರಲ್ಲಿ ಮನೆ ಕಳಿಸಿದ ಸರ್ ಯಾಕೆ ಅಂತ ಕೇಳಿದ್ರೆ ಆ ಹುಡುಗಿಗೆ ಸ್ವಲ್ಪ ನ್ಯಾಲೆಜ್ ಇಲ್ಲ ಎಲ್ಲ ಸರಿ ಮಾಡಿ ಕಳಿಸಪ್ಪ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಒಂದು 4 ದಿನ ಹೋದ ಮೇಲೆ ನಾನೇ ಬಂದು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ ಅವರ ಮಾವ ಮತ್ತೆ ಅವನ ಇಬ್ಬರು ಸೇರಿ ಕಳಿಸ್ತಾರೆ ಸರ್ ಮನೆಗೆ ಸ್ವಲ್ಪ ದಿನ ಆದಮೇಲೆ ನಾನೇ ಫೋನ್ ಮಾಡಿದೆ ಅವರಪ್ಪ ನಮ್ಮ ಮಾವಗೆ ಫೋನ್ ಮಾಡಿದೆ ಅವರು ಒಂದ್ಸಲ ಮಾತಾಡ್ತ ಇನ್ನೊಂದ್ಸಲ ಮಾತಾಡಿದಾಗ ಎತ್ತಕೊಂಡಿಲ್ಲ ಸರ್ ಮತ್ತೆ ಮಾಡಿದೆ ನಮ್ಮದು ಧಾರವಾಡ ಅಂದ್ರೆ ಸರ್ ಮತ್ತೆ ಸ್ವಲ್ಪ ದಿನ ಆದಮೇಲೆ ಫೋನ್ ಮಾಡಿದೆ ನೀನ ಯಾರು ನನ್ನ ಫೋನ್ ಮಾಡಕ್ಕೆ ನೀನು ಮಾಡಬೇಡ ನನಗೂ ನಿನಗೂ ಏನು ಸಂಬಂಧ ನನ್ನ ಲೈಫ್ ಸೆಟಲ್ಮೆಂಟ್ ನಾನು ಮಾಡ್ಕೊಂಡಿದ್ದೀನಿ ಇನ್ ವೇಳೆ ನೀನು ಫೋನ್ ಮಾಡಬೇಡ ಅಂದ್ರೆ ಸರ್ ನನಗೆ ಆದ್ರೆ ಇದೆಲ್ಲ ಸುಳ್ಳು ಸುಳ್ಳು ಅನ್ನೋ ಗಣೇಶ ತನ್ನ ಹೆಂಡತಿಗೆ ಇನ್ನೊಬ್ಬನ ಜೊತೆ ಅಕ್ರಮ ಸಂಬಂಧ ಐತಿ ಹಿಂಗಾಗಿ ಆಕಿನ ಮನೆಯಿಂದ ಹೊರಗಾಕೇನಿ ಅಂತಾನ ತಪ್ಪೇಳ್ಬಾರ್ದು ಸರ್ ಯಾರಿಗಾದ್ರೂ ಎಣ್ಣೆ ನನ್ನ ನ್ಯಾಯ ನ್ಯಾಯಯುತವಾಗಿ ಮಾತಾಡ್ತೀನಿ ಯಾಕಂದ್ರೆ ಇವತ್ತು ಸತ್ತಾದ್ರು ಸರ್ ನಾನು ಅದಕ್ಕೆ ಯೋಚನೆ ಮಾಡೋಣ ಸರ್ ದಯವಿಟ್ಟು ಮದುವೆ ಮಾಡ್ತೀವಿ ನೀವು ಮದುವೆ ಮಾಡ್ಕೊಂಡು ಮನೆಯಲ್ಲಿ ನಮ್ಮ ಕಣ್ಣು ಮುಂದೆ ಸಾಕು ಅಂತಂದ್ರು ಸರ್ ಕುಪ್ಪಂಬಿಟ್ಟು ಅವ್ರು ಹೇಳಿದ ಹತ್ರ ನಾನು ಮದುವೆ ಒಂದು 2 ಸಲ ಹೋಗಿದ್ದೆ ಅಷ್ಟೇ 2 ಸಲ ಹೋಗಿದ್ದು ಬಂದಿದ್ದು ನಾನು ಏನು ಪಕ್ಕದ ಮನೆಯಲ್ಲಿ ವಿಚಾರಿಸಿಲ್ಲ ಏನು ವಿಚಾರಿಸಿಲ್ಲ ಆ ಹುಡುಗಿಗೆ ಮೊದಲೇ ಕಾಂಟ್ಯಾಕ್ಟ್ ಇತ್ತಂತೆ ನನಗೆ ಗೊತ್ತಿಲ್ಲ ಆದ್ರೆ ಈ ಘಟನೆ ನಡೆಯೋದಕ್ಕೂ ಮೊದಲೇ ಸುನಿತಾ ಸಾಂತ್ವನ ಕೇಂದ್ರದ ಮೊರೆ ಹೋಗಿ ತನಗಾದ ಅನ್ಯಾಯದ ಬಗ್ಗೆ ತೋಡ್ಕೊಂಡಿದ್ರು ಸಾಂತ್ವನ ಕೇಂದ್ರದವರು ಕೂಡ ಇವನ ಮನ ಒಲಿಸಕ ಪ್ರಯತ್ನ ಪಟ್ರು ಗಣೇಶ್ ಮಾತ್ರ ಇದ್ಯಾವುದಕ್ಕೂ ಬಗ್ಗಿಲ್ಲ ನೋಡ್ರಿ ಗಂಡನ ಅಟಾಸ್ತಿಂದ ನೊಂದಿರೋ ಸುನಿತಾ ನ್ಯಾಯದ ನಿರೀಕ್ಷೆ ಒಳಗ ಅದಾಳ ಕೊಟ್ಟಲ್ಬಾರ್ದು ಸರ್ ಯಾರಿಗಾದ್ರೂ ಎಣ್ಣೆ
ಕ್ಯಾಮರಾಮನ್ ಮಂಜುನಾಥ್ ಜ್ಯೋತಿ ರವಿಕುಮಾರ್ ಸುವರ್ಣ ನ್ಯೂಸ್ 24/7 ಚಿಕ್ಕಬಳ್ಳಾಪುರ. ಕಾಲೇಜ್ ಅಂದ್ರ ಸಾಕು, ದೊಡ್ಡ ಗ್ರೌಂಡ್, ಬೇರೆ ಬೇರೆ ಕ್ಲಾಸ್ ರೂಮ್, ಮುಂದೊಂದು ಚಂದ ಗಾರ್ಡನ್, ಹಿಂಗ ಇದ್ದೇ ಇರ್ತಾವ ನೋಡ್ರಿ. ಆದ್ರ ಬಾಗಲಕೋಟೆ ಜಿಲ್ಲಾ ಬಾದಾಮಿಯಾಗಿನ ಗವರ್ಮೆಂಟ್ ಡಿಗ್ರಿ ಕಾಲೇಜ್ ಇರುವುದೆ ಬೇರೆ ಬಿಡ್ರೆ. ಯಾಕಂದ್ರ ಇಲ್ಲಿ ಕಾಲೇಜ್ ಹುಡುಗಿಯರಿಗೆ ಕಲ್ಯಾಕಂತ ಪ್ರೈಮರಿ ಸಾಲಿ ಕೊಟ್ಟಾರ. ಇನ್ನ ಕಾಲೇಜ್ಗಂತ ಕೊಟ್ಟಿರೋ ಒಂದೇ ರೂಮ್, ಲೈಬ್ರರಿ, ಸ್ಟಾಫ್ ರೂಮ್, ಕಂಪ್ಯೂಟರ್ ರೂಮ್, ಪ್ರಿನ್ಸಿಪಲ್ ಚೇಂಬರ್ ರೂಮ್, ಹಿಂಗ ಎಲ್ಲ ಅದೇ ರೂಮ್ ಆಗೈತೆ. ಹಿಂಗೆಲ್ಲಾನು ಒಂದೇ ಕಡೆ ಆದ್ರೆ ಕಲಿಯೋರ ಗತಿಯರ ಏನ್ ಹೇಳ್ರಿ? ಹೌದು, ಇಂಥ ಸಮಸ್ಯೆ ವಿರುದ್ಧ ಈಗ ABVP ಹೋರಾಟ ನಡೆಸೈತೆ. ಬರ್ರಿ, ಅದೇನೈತೆ ಅಂತ ನೋಡ್ಬರೋಮ. ಹಿಂಗ ಇಷ್ಟು ಸಣ್ಣ ರೂಮ್ ನೋಡಿ ಇದೇನಪ್ಪ ನೆರೆ ಸಂತ್ರಸ್ತರ ಮನಿ ಏನಂತ ಕೇಳಬೇಡ್ರಿ. ಯಾಕಂದ್ರ ಇದು ಕಳೆದ 5 ವರ್ಷದ ಹಿಂದ ಬಾಗಲಕೋಟೆ ಜಿಲ್ಲಾ ಬಾದಾಮ್ಯಾಗ ಚಾಲು ಆಗಿದ್ದ ಗವರ್ಮೆಂಟ್ ಪ್ರಥಮ ದರ್ಜೆ ಡಿಗ್ರಿ ಕಾಲೇಜ್ ನೋಡ್ರಿ. ಈ ಕಾಲೇಜಿಗಿರುವುದು ಒಂದೇ ಒಂದ್ ರೂಮ್, ಈಗ ಅದು ಲೈಬ್ರರಿ, ಸ್ಟಾಫ್ ರೂಮ್, ಪ್ರಿನ್ಸಿಪಲ್ ಚೇಂಬರ್ ಅಲ್ದ ಕಂಪ್ಯೂಟರ್ ರೂಮ್ನು ಆಗೈತಿ. ಇನ್ನ BA BSc BCOM ಡಿಗ್ರಿ ಓದಾಕಂತ ಬರೋರಿಗಂತೂ ಬಹಳ ಸಮಸ್ಯೆ. ಯಾಕಂದ್ರ ಇವರಿಗೆ ಕಲಿಯಾಕ ಬ್ಯಾರೆ ಕ್ಲಾಸ್ ರೂಮ್ ವ್ಯವಸ್ಥೆನೇ ಇಲ್ಲ. ಈಗಿನ ಸರ್ಕಾರಿ ಪ್ರೈಮರಿ ಸ್ಕೂಲ್ ಕ್ಲಾಸ್ ರೂಮ್ನ್ಯಾಗ ಮುಂಜಾನೆ ಟೈಮಿಗೆ ಕಾಲೇಜ್ ನಡೆಸ್ತಾರ. ಆದ್ರೆ ಪ್ರೈಮರಿ ಸ್ಕೂಲ್ ಮಕ್ಕಳು ಬಂದು ಗದ್ದಲ ಮಾಡೋದ್ರಿಂದ ಕಾಲೇಜ್ ಕ್ಲಾಸ್ಗಳಿಗೆ ತೊಂದರೆ ಆಗಕತ್ತೈತೆ. ಹಿಂಗಾಗಿ ಕಾಲೇಜ್ ಹುಡುಗರು ಬ್ಯಾಸತ್ತು ABVP ಕಾರ್ಯಕರ್ತರ ಜೋಡಿ ಕೂಡಿ ಕಾಲೇಜಿಗೆ ಕೀಲಿ ಜಡ್ದು ಕಳೆದ 3-4 ದಿವಸದಿಂದ ಪ್ರತಿಭಟನೆ ಜೋರು ನಡೆಸಾರ. ಕಾಲೇಜ್ ಪ್ರಾರಂಭವಾಗಿ 2007 ಕಾಲೇಜ್ ಪ್ರಾರಂಭವಾಗಿದೆ. ಈ ಪ್ರಾರಂಭವಾಗಿ 7 ವರ್ಷಗಳ ಕಾಲ ಆದರೂ ಇದಕ್ಕೆ ಯಾವುದೇ ರೀತಿಯಾದಂಥ ಸ್ವಂತ ನಿವೇಶನವಿಲ್ಲ. 7 ವರ್ಷದಿಂದ ನಾವು ಪ್ರತಿಭಟನೆ ಮಾಡ್ಕೊತ ಬಂದರೂ ಈ ಬಾದಾಮಿಯ ಜನಪ್ರತಿನಿಧಿಗಳಾದಂತಹ MLA ಅವರಾಗಿರ್ಬೋದು, MP ಅವರಾಗಿರ್ಬೋದು ಈ ಕಡೆ ಒಟ್ಟೊಟ್ಟು ಗಮನ ಹರಿಸಿಲ್ಲ. ಇನ್ನು ಬೇರೆ ಬೇರೆ ಡಿಗ್ರಿಗಂತ ಸುಮಾರು 800 ವಿದ್ಯಾರ್ಥಿ ವಿದ್ಯಾರ್ಥಿನಿಯರ ಸಲುವಾಗಿ ಶಾಸಕರ ಅನುದಾನದಾಗ ಕಟ್ಟಿಸಿದ ಹೈಸ್ಕೂಲ್ ಮತ್ತು ಊರಾಗಿನ ಬೇರೆ ಬೇರೆ ಶಾಲೆಯೊಳಗೆ ಕಾಲೇಜ್ ಕ್ಲಾಸ್ ನಡೆಸಾಕ ಅವಕಾಶ ಏನೋ ಮಾಡಿಕೊಟ್ಟಾರ. ಆದ್ರೆ ವಿದ್ಯಾರ್ಥಿಗಳು ಕ್ಲಾಸ್ನ್ಯಾಗ ಕುಂದಿರ್ಬೇಕಾದ್ರೆ ಆಯಾ ಶಾಲೆಗಳು ಕ್ಲಾಸ್ಗಳನ್ನು ಹುಡುಕೊಂಡು ತಿರುಗಾಡ್ಬೇಕಾಗ್ತೈತೆ. ಅಲ್ಲ, ಶಾಲೆ ಮಕ್ಕಳು ಮುಂಜಾನೆ ಕಾಲೇಜಿನ ಕ್ಲಾಸ್ಗಳು ಮುಗಿಯೋಕಿನ ಮೊದಲೇ ಬಂದು ಗದ್ದಲ ಮಾಡೋದ್ರಿಂದ ಮತ್ತಿಷ್ಟು ತೊಂದರೆ ಆಗ್ತೈತೆ. ಮಕ್ಕಳು ನೇರವಾಗಿ ಕ್ಲಾಸ್ ನೋಡಿದಾಗ, ಪದವಿ ಕ್ಲಾಸ್ ನೋಡಿದಾಗ ನೇರವಾಗಿ ನುಗ್ಗಿ ಗಲಾಟೆ ಮಾಡ್ತಾರೆ. ಅದಕ್ಕೆ ವಿದ್ಯಾರ್ಥಿಗಳೇ ಭಾಳ ತೊಂದರೆ ಆಗತ್ತೈತಿ. ಒಟ್ಟಿನ್ಯಾಗ ಶಿಲ್ಪಕಲೆ ತವರೂರು ಅನ್ಸ್ಕೊಂಡ ಐತಿಹಾಸಿಕ ಬಾದಾಮ್ಯಾಗ ಕಾಲೇಜಿನ ವಿದ್ಯಾರ್ಥಿಗಳು ಸ್ವಂತ ಬಿಲ್ಡಿಂಗ್ ಸಲುವಾಗಿ ಹೋರಾಟ ಮಾಡಕತ್ತಿದ್ದು ಬಹಳ ವಿಚಿತ್ರ ಆಗೈತೆ ನೋಡ್ರಿ. ಇನ್ನರೆ ಸಂಬಂಧಪಟ್ಟವರು ಇವ್ರ ಸಮಸ್ಯೆ ನೋಡಿ ಬಗೆಹರಿಸ್ತಾರೇನಂತ ನೋಡ್ಬೇಕಾಗೈತಿ. ಕ್ಯಾಮರಾಮನ್ ಸುರೇಶ್ ಮಜ್ಗಿ ಜೊತೆ ಮಲ್ಲಿಕಾರ್ಜುನ್ ಹೊಸಮನಿ, ಸುವರ್ಣ ನ್ಯೂಸ್ 24/7 ಬಾಗಲಕೋಟೆ.